ಬೇರೆ ಸಂಘಗಳಿಂದ ಅವರು ನಿರ್ದೇಶಕರಾಗಿದ್ದರು ನೀಲ್ಕಂಠದವರು. ಆಮೇಲೆ ಏನಾಯ್ತು, ಇವಾಗ ಸೀನಿಯರ್ ಆದಂಥ ನಮ್ಮ ಕೆ ವಿ ಶಂಕರಮ್ಮ ಅವರು ಅವರು ಕಂಟೆಸ್ಟ್ ಮಾಡೋಕ್ಕೆ ಹೋಗಿಲ್ಲ, ನನಗೆ ಬೇಡಪ್ಪ ನಾನು ಕಂಟೆಸ್ಟ್ ಮಾಡಲ್ಲ ಅಂತ. ಆಮೇಲೆ ನೀಲ್ಕಂಠೇಗೌಡರು ಕೆ ವಿ ಶಂಕರಪ್ಪನವ್ರ ಬದಲು ಯಾವುದಕ್ಕೆ ಕಂಟೆಸ್ಟ್ ಮಾಡಿದ್ರು ಅದಕ್ಕೆ ನೀಲ್ಕಂಠೇಗೌಡರು ಕಂಟೆಸ್ಟ್ ಮಾಡಿದ್ರು. ಡಿ ಸಿ ಸಿ ಬ್ಯಾಂಕ್ ವಿ ಎಸ್ ಎಸ್ ಎನ್ ಸಂಘಗಳಿಂದ ವಿ ಎಸ್ ಎಸ್ ಎನ್ ಸೊಸೈಟೀಸ್ ಏನಿದೆಯೋ ಅದರ ಪರವಾಗಿ ನೀಲ್ಕಂಠೇಗೌಡರು ನಿಂತಿದ್ರು. ಅವ್ರಿಗೆ ಆಪೋಸಿಟ್ ಆಗಿ ನಮ್ಮ ನಲ್ಲೂರು ರಘುಪತ್ ರೆಡ್ಡಿ ಅವರು ಕ್ಯಾಂಡಿಡೇಟ್ ಆಗಿದ್ದರು. ಯಾರಿಗೆ ನೀಲ್ಕಂಠೇಗೌಡರು ಆಪೋಸಿಟ್ ಆಗಿ ನಲ್ಲೂರು ರಘುಪತ್ ರೆಡ್ಡಿ ಅವರು ಕ್ಯಾಂಡಿಡೇಟ್ ಆಗಿದ್ದರು. ಅವರು ಅದಾದಮೇಲೆ ಇವಾಗ ನಾವು ಕ್ಯಾಂಡಿಡೇಟ್ ಆಗಿ ಅವರು ಕ್ಯಾಂಡಿಡೇಟ್ ಆಗಿ ನಾವು ಸುಮ್ಮನೆ ಎಲೆಕ್ಷನ್ ಮಾಡಿಕೊಂಡು ರಾಮಾನ್ಯ ಮಾಡಿಕೊಂಡು ಮಾಡ್ಕೊಡೋದು ಬೇಡ ಅಂತ ನಾನು ಆಮೇಲೆ ನಮ್ಮ ಜೆ ಡಿ ಎಸ್ ಅಧ್ಯಕ್ಷರಾದ ಶಿವಣ್ಣನವರು ಆಮೇಲೆ ನೀಲ್ಕಂಠೇಗೌಡರು ನಮ್ಮ ನಗರಸಭೆ ಅಧ್ಯಕ್ಷ ಎಂ ಆರ್ ಮುರಳಿ ಅವರು ನಾವು ಮೊದಲು ಮಾತಾಡಿ ಹಿಂಗೆಲ್ಲ ಇದೆ ಈ ಥರ ಇದೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಸಮ್ಮಿಶ್ರದಲ್ಲಿ ಹೋಗ್ತಾ ಇದೆ ರಾಜ್ಯದಲ್ಲಿ ನಮ್ಮೆಲ್ಲ ಮೊದಲು ನಾವು ಮಾತಾಡ್ತೀವಿ ರಾಜ್ಯದಲ್ಲಿ ನಮ್ಮದು ಸಮ್ಮಿಶ್ರ ಸರ್ಕಾರ ಹೋಗ್ತಾ ಇದೆ ಅದರಲ್ಲಿ ನಾವು ಯಾಕೆ ಇಲ್ಲಿ ಸುಮ್ಮನೆ ರಾಮಾಯಣ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗಬೇಕು. ನೀಲ್ಕಂಠೇಗೌಡರದು ಇನ್ನು 2 ವರ್ಷದ ಕಾಲ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರದ್ದಿದೆ. ಇವಾಗ ಏನಾದರೂ ಅವ್ರು ಎಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ ಅಂದರೆ ಆ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರ ಸ್ಥಾನ ರದ್ದಾಗ್ಬಿಡ್ತದೆ. ಬೇಡ ಅಂತೇಳಿ ಒಂದು ರೌಂಡಾಗಿ ನಾವು ಮಾತಾಡಿದ್ವಿ. ಆಮೇಲೆ ಇನ್ನೊಂದು ರೌಂಡಲ್ಲಿ ನಾವು ಶಿವಣ್ಣನವರು ನಮ್ಮ ಬ್ಯಾಲಲ್ಲಿ ಗೋವಿಂದ ಗೌಡರು ಎಲ್ಲರೂ ಸೇರಿಕೊಂಡು ಇನ್ನೊಂದು ಸಲ ಮಾತಾಡಿ ಆಮೇಲೆ ಬ್ಯಾಲಲ್ಲಿ ಗೋವಿಂದ ಗೌಡರು ಆಮೇಲೆ ನಮ್ಮ ಎಂ ಆರ್ ಮುರಳಿಯವರು ರಘುಪತ್ ರೆಡ್ಡಿನ ಆಮೇಲೆ ಶ್ಯಾಮೇಗೌಡರನ್ನ ಎಲ್ಲರನ್ನು ಮಾತಾಡಿದ್ರು. ನೋಡಪ್ಪ ನಾವು ಹಿಂಗೆ ಎಲೆಕ್ಷನ್ಗೆ ಹೋಗೋದು ಚೆನ್ನಾಗಿಲ್ಲ ಅದೆಲ್ಲ ಬೇಡ ಅಂತ ಹೇಳಿದ್ರು. ಅವರು ಡಿಸ್ಕಷನ್ ಮಾಡ್ಕೊಂಡು ನಾವು ಬರ್ತೀವಿ ಅಂತ ಅವರು ಹೋದರು. ಹೋದಾದಮೇಲೆ ಆಮೇಲೆ ಅವರು ಡಿಸ್ಕಷನ್ ಮಾಡ್ಕೊಂಬಂದರು. ನಾಮಿನೇಷನ್ ವಾಪಸ್ ತೆಗೆಯೋ ದಿವಸ ಎಲ್ಲ ನಮ್ಮ ಜಿಲ್ಲಾ ಮಂತ್ರಿಗಳು ಕೃಷ್ಣ ಬೈರೇಗೌಡರು ಆಮೇಲೆ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳು ಆಮೇಲೆ ನಮ್ಮ ನಜೀರ್ ಅಹಮದ್ ಅವರು ಎಸ್ ಎನ್ ನಾರಾಯಣ ಸ್ವಾಮಿಯವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇನ್ನು ಎಲ್ಲ ನಮ್ಮ ತಾಲೂಕಿಂದ ನಮ್ಮ ರಾಜೇಂದ್ರ ಗೌಡರು ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು ಮುರಳಿಯವರು ನಾನು ಇನ್ನು ನಮ್ಗೆ ಬೇಕಾಗಿರುವಂಥ ನಮ್ಮ ತಾಲೂಕಿನೆಲ್ಲ ನಾಯಕರು ಎಲ್ಲರೂ ಹೋಗಿ ಎಲ್ಲ ನಮ್ಮ ಕೋಲಾರಲ್ಲಿ ನಮ್ಮ ಮನೆಯಲ್ಲೇ ಕುತ್ಕೊಂಡು ಎಲ್ಲ ಡಿಸ್ಕಷನ್ ಮಾಡಿ ಯಾವ್ಯಾವ್ದಾಗುತ್ತೋ ಮ್ಯಾಕ್ಸಿಮಮ್ ಆಗಿ ನಾವು ಯಾಕಪ್ಪ ರಾಜಕೀಯ ಮಾಡ್ಕೊಂಡು ಹೋಗಬೇಕು ಬೇಡ ಎಲ್ಲ ಇನಾಮಿನೇಸ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಮಾತನ್ನು ಎಲ್ಲರೂ ಡಿಸ್ಕಷನ್ ಮಾಡಿದ್ರು. ಹೈಕಮಾಂಡಿಂದನೂ ಅದೇ ಒಂದು ಮಾರ್ಗದರ್ಶನವೂ ನಮಗೆ ಬಂದಿತ್ತು. ಆದರೆ ನೀವು ಡಿಸ್ಕಷನ್ ಮಾಡಿಕೊಂಡು ಎಲ್ಲರೂ ಒಂದೊಂದು ಏರಿಯಾದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಬಿಟ್ಕೊಳ್ಳಿ, ಇಲ್ಲ ಈ ಸಲ ಅವ್ರಿಗೆ ಬಿಟ್ಕೊಟ್ರೆ ಇಲ್ಲ ನಿಮಗೆ ಬಿಟ್ಕೊಂಡು ಇನ್ನೊಂದ್ರಲ್ಲಿ ಯಾವುದ್ರಲ್ಲಾದರೂ ಅವ್ರು ಬಿಟ್ಕೊಡ್ಬೇಕು ಅನ್ನೋ ಒಂದು ಮಾತನ್ನು, ಇಲ್ಲ ಇವಾಗ ಯಾವುದೋ ನಾಮಿನೇಷನ್ಸ್ ಬರುತ್ತೆ ಅಂಥದ್ರಲ್ಲಿ ಆಗ್ಬೋದು, ಇಲ್ಲ ಬೇರೆ ಯಾವುದೋ ಎಲೆಕ್ಷನ್ಸೇ ಆಗ್ಬೋದು, ಯಾವುದೋ ಒಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇಂಥದ್ದು ಯಾವುದೋ ಎಲೆಕ್ಷನ್ಸ್ ಆಗ್ಬೋದು, ಅವ್ರಿಗೂ ಬಿಟ್ಕೊಡುವಂಥದ್ದನ್ನು ನೀವು ನಿಮ್ಮ ಹಂತದಲ್ಲೇ ನಿಮ್ಮ ಲೋಕಲಲ್ಲಿ ನೀವೇ ಕಾಂಪ್ರಮೈಸ್ ಮಾಡಿಕೊಂಡು ಹೋಗ್ರಿ ಅಂತ ಒಂದು ಮಾತು ಬಂದಿತ್ತು. ಅದಕ್ಕೆ ನಾವು ಜೆ ಡಿ ಎಸ್ ಅವ್ರನ್ನ ನಮ್ಮ ರಘುಪತ್ ರೆಡ್ಡಿನ ಆಮೇಲೆ ಶಿವಣ್ಣವ್ರನ್ನೆಲ್ಲ ಕನ್ವಿನ್ಸ್ ಮಾಡಿದ್ವಿ, ಒಪ್ಕೊಂಡು ನೀಲ್ಕಂಠೇಗೌಡರು ಇನಾಮ್ನಸ್ ಆಗೋದಕ್ಕೆ ನಮ್ಮ ಶಿವಣ್ಣವರು ಶ್ಯಾಮೇಗೌಡರು ರಘುಪತ್ ರೆಡ್ಡಿಯವರು ಸಹಕಾರ ಕೊಟ್ಟಿದ್ದಾರೆ. ಅವ್ರು ವಾಪಸ್ ತಗೊಂಡು ನೀಲ್ಕಂಠೇಗೌಡ್ರನ್ನ ಇನಾಮ್ನಸ್ ಆಗಿ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಜೆ ಡಿ ಎಸ್ ಪಕ್ಷದ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೂ ನಮ್ಮ ಜೊತೆ ಇದ್ದು ಕೆಲಸ ಮಾಡಿದಂಥ ಎಲ್ಲ ನಮ್ಮ ನಾಯಕರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಮುಖ್ಯವಾಗಿ. ಆಮೇಲೆ ಈ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಂದರೆ ಏನು ಅಂದರೆ ರೈತರಿಗೆ ಸಂಬಂಧಪಟ್ಟಿದ್ದಂಥ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್, ಇವಾಗ ಡಿ ಸಿ ಸಿ ಬ್ಯಾಂಕ್ ಆಗ್ಬೋದು, ಎ ಪಿ ಎಮ್ ಸಿ ಆಗ್ಬೋದು, ಆರ್ ಎಮ್ ಸಿ ಆಗ್ಬೋದು, ಈ ಪಿ ಎಲ್ ಡಿ ಬ್ಯಾಂಕು, ಇಂಥದ್ದೆಲ್ಲ ಬಂದ್ಬಿಟ್ಟು ಏನಂದರೆ ರೈತರಿಗೆ ಸಂಬಂಧಪಟ್ಟಿದ್ದಂಥ ಒಂದು ವಿಷಯಗಳಿದೆಲ್ಲ. ಇಂಥದ್ರಲ್ಲಿ ನಾವು ಹೊಡೆದಾಡ್ಕೊಂಡು ಎಲೆಕ್ಷನ್ ಮಾಡಿಕೊಂಡು ಹೋಗೋದು ಖರ್ಚು ಮಾಡಿಕೊಂಡು ರಾಮಾಯಣ ರಂಪ್ ಮಾಡೋದಕ್ಕಿಂತ ಈ ರೀತಿಯಾದಂಥ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋದು ತುಂಬ ಉತ್ತಮವಾದದ್ದು ಅಂತ ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆ ಕೂಡ. ಅದರಿಂದ ಎಲ್ಲದರಲ್ಲೂ ಇದೇ ಥರ ಹೋಗಬೇಕು ಅನ್ನೋದು ಆಸೆ ಇದೆ. ಅದಕ್ಕೆ ನಾನು ಮುಖ್ಯವಾಗಿ ನಾನು ನಲ್ಲೂರು ರಘುಪತ್ ರೆಡ್ಡಿಯವರಿಗೆ ಶಿವಣ್ಣನವರಿಗೆ ಧನ್ಯವಾದಗಳು ಹೇಳ್ತೀನಿ.